ಇವತ್ತು ಇವತ್ತು ನಾನು ನಮ್ಮ ನಾಯಕರುಗಳ ಜೊತೆ ಯಡಿಯೂರಪ್ಪ ಅವರು, ಅಶೋಕ್ ಅವರು, ನಮ್ಮ ಸುರೇಶ್ ಕುಮಾರ್ ಅವರು, ರಘು ಅವರು, ಅರವಿಂದ ಲಿಂಬಾವಳಿ ಅವರು, ಎಲ್ ಭಾಸ್ಕರ್ ರಾವ್ ಅವರು, ರಮೇಶ್ ಗೌಡರು ಎಲ್ಲರ ಜೊತೆ ಸೇರಿ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಕಾರ್ಯಕರ್ತರು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಕಳೆದ 6 ತಿಂಗಳಿಂದ ಕೂಡ ನಾನು ಜನರ ಜೊತೆ ಒಂದು ಸಂಪರ್ಕದಲ್ಲಿದ್ದೆ ಕೂಡ. ಈಗ ಕೂಡ ಈಗಾಗಲೇ ಡೋರ್ ಟು ಡೋರ್ ಕೂಡ ಕ್ಯಾನ್ವಾಸ್ ಮಾಡ್ತಿದ್ದಾಗ ಜನರು ನಿಜವಾಗ್ಲೂ ಕೂಡ ಮತ್ತೆ ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತರ್ತೀವಿ, 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಯನ್ನು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಕೂಡ ಬೆಂಗಳೂರಿಗೆ ಬಹಳಷ್ಟು ಅನುದಾನಗಳನ್ನು ಕೇಂದ್ರದಿಂದ ತಂದಿದ್ದೀನಿ. ಅದು ಸಬರ್ಬನ್ 40 ವರ್ಷಗಳ ಕನಸಿರಬಹುದು, ಆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿಗೆ ತರೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ. ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ ಆಗಲಿ, ಸ್ಮಾರ್ಟ್ ಸಿಟಿಗೆ 1,000 ಕೋಟಿ ರೂಪಾಯಿ, ಮತ್ತೆ ಈ ತರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗಳು, ಈ ತರ ಬಹಳಷ್ಟು ಅನುದಾನಗಳನ್ನು ನಾವು ತಂದಿದ್ದೀವಿ. 2014ರಿಂದ 2024ರವರೆಗೂ 10 ವರ್ಷಗಳ ನರೇಂದ್ರ ಮೋದಿಯವರ ಸಾಧನೆಗಳನ್ನು ನಾವು ಜನಗಳ ಮುಂದೆ ಮತ್ತೆ ನಾನು ಬೆಂಗಳೂರಿಗೆ ತಂದಿರುವಂತಹ ಕೊಡುಗೆಯನ್ನು ನಾವು ಜನಗಳ ಮುಂದೆ ತಗೊಂಡು ಹೋಗ್ತಾ ಇದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.